ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ನ ಆರೋಪಿಗಳನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದರು. ನಿನ್ನೆ ಅಂತಿರೋ ಮೊನ್ನೆ ಮಧ್ಯರಾತ್ರಿ ಅಂತಿರೋ ಪಶ್ಚಿಮ ಬಂಗಾಳದಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ಅಲ್ಲೇ NIA ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಟ್ರಾನ್ಸಿಟ್ ವಾರಂಟ್ ತಗೊಂಡ್ರು. ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕು ಇವ್ರನ್ನ ಅಂತ ಬೆಂಗಳೂರಿಗೆ ಕರ್ಕೊಂಬಂದು NIA ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. ಎಲ್ಲ ಡ್ಯೂ ಪ್ರೊಸೆಸ್ ನಂತರ ಮೆಡಿಕಲ್ ಚೆಕಪ್ ಅದು ಇದು ಮಾಡಿಸಿ NIA ಇವರ ಹೆಚ್ಚಿನ ವಿಚಾರಣೆ ಆಗಬೇಕಾಗಿದೆ, ಇನ್ನೂ 10 ದಿವಸ ನಮ್ಮ ಕಸ್ಟಡಿ ಕೊಡಿ ಅಂತ ಕೇಳಿದ್ರು. NIA ಕೋರ್ಟ್ ಕಸ್ಟಡಿ ಕೊಡ್ತು. ಇಂಥ ವಿಷಯದಲ್ಲಿ ತುಂಬ ವಾದ ಪ್ರತಿವಾದಗಳಿಗೆ ಅವಕಾಶ ಇರೋದಿಲ್ಲ, ಕೋರ್ಟ್ಗಳು ಸೆನ್ಸಿಟಿವ್ ಇರ್ತವೆ. ಭಯೋತ್ಪಾದನೆ ಕೇಸ್ ಇದು. ಮಡಿವಾಳದ ಟೆಕ್ನಿಕಲ್ ಸೆಲ್ನಲ್ಲಿ, ಟೆಕ್ನಿಕಲ್ ಸೆಲ್ ಅಂತ ಕರಿತೀವಿ ಇಂಟ್ರಾಗೇಷನ್ ಸೆಂಟರ್, ಹೈ ಪ್ರೊಫೈಲ್ ಕ್ರೈಮ್ಗಳಲ್ಲಿ ಇಂಟ್ರಾಗೇಷನ್ಗೆ ಅಲ್ಲಿ ಇಡ್ತಾರೆ. ಅಲ್ಲಿ NIA ಅವರು ವಿಚಾರಣೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ 42 ದಿನಗಳ ಹಿಂದೆ ಬಾಂಬ್ ಇಟ್ಟ ಇವನು ರಾಮೇಶ್ವರಂ ಕೆಫೆಯಲ್ಲಿ. ಅಲ್ಲಿಂದ BMTC ಬಸ್ ಹತ್ಕೊಂಡ, ಒಂದು ಹೂಡಿಯಲ್ಲಿ ಮಸೀದಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ದ, ಅಲ್ಲಿಂದ ಹುಮನಾಬಾದ್ ಬಸ್ ಹತ್ಕೊಂಡು ಬಳ್ಳಾರಿಗೆ ಹೋಗಿಳ್ದ, ಬಳ್ಳಾರಿಯಲ್ಲಿ ಒಬ್ಬನನ್ನು ಭೇಟಿಯಾಗಿ ಮಾತಾಡಿ ಹೈದರಾಬಾದಿಗೆ ಹೋದ, ಅಲ್ಲಿಂದ ಬಳ್ಳಾರಿಯಿಂದ ಕಲಬುರಗಿ, ಕಲಬುರಗಿಯಿಂದ ಹೈದರಾಬಾದು, ಹೈದರಾಬಾದ್ನಲ್ಲಿ ಈ ತಾಹಾನನ್ನು ಕರ್ಕೊಂಡು ಸೀದಾ ಇಬ್ಬರು ಪಶ್ಚಿಮ ಬಂಗಾಳಕ್ಕೆ ಹೋದರು. ಪಶ್ಚಿಮ ಬಂಗಾಳದಲ್ಲಿ ಎಲ್ಲೂ ಕೂಡ ಯಾವ ಹೋಟೆಲ್ನಲ್ಲೂ 2 ದಿನಕ್ಕಿಂತ ಜಾಸ್ತಿ ಉಳ್ಕೊಂಡಿಲ್ಲ ಇವರು. ಮುಸವ್ವಿರ್ ಮತ್ತು ಮತಿನ್ ತಾಹ 2 ದಿನಕ್ಕಿಂತ ಜಾಸ್ತಿ ಯಾವ ಹೋಟೆಲ್ನಲ್ಲೂ ಉಳ್ಕೊಂಡಿಲ್ಲ, ಕಂಟಿನ್ಯೂಸ್ ಆಗಿ ಹೋಟೆಲ್ ಚೇಂಜ್ ಮಾಡ್ತಾ ಇದ್ರು. ಮದೀನಾಪುರ ಜಿಲ್ಲೆಯಲ್ಲಿ ಹಲವು ಲಾಡ್ಜ್ಗಳಲ್ಲಿ ಜಾಗ ಬದಲಾಯಿಸಿದ್ರು. ಮೊನ್ನೆ ಶುಕ್ರವಾರ ದೀಘಾ ಲಾಡ್ಜ್ನಲ್ಲಿ ಸ್ಟೇ ಮಾಡಿದ್ರು. ಒಂದೊಂದು ಲಾಡ್ಜ್ನಲ್ಲಿ ಒಂದೊಂದು ಹೆಸರು ಹೇಳಿದ್ದಾರೆ. ಒಂದು ಸಲ ಉತ್ತರ ಭಾರತದ ಐಡೆಂಟಿಟಿ ಕಾರ್ಡ್ ಕೊಟ್ಟಿದ್ದಾರೆ, ಒಂದೊಂದು ಸಲ ದಕ್ಷಿಣ ಭಾರತದ ಐಡೆಂಟಿಟಿ ಕಾರ್ಡ್ ಕೊಟ್ಟಿದ್ದಾರೆ. ಕೋಲ್ಕತ್ತಾದ ಪ್ಯಾರಡೈಸ್ ಹೋಟೆಲ್, ಲೆನುನ್ ಸೆರಾನಿ ಸೇರಿ ಅನೇಕ ಕಡೆಗಳಲ್ಲಿ ವಾಸ ಮಾಡಿದ್ದಾರೆ. ಕೊಟ್ಟ ಹೆಸರುಗಳೇನು? ಒಂದು ಕಡೆ ಒಬ್ಬ ಸಂಜಯ್ ಅಗರ್ವಾಲ್, ಇನ್ನೊಬ್ಬ ಉದಯ್ ದಾಸ್ ಅಂತ ಹೆಸರು ಹೇಳ್ಕೊಂಡು ರೂಮ್ ಮಾಡಿದ್ದಾರೆ. ಸಂಜಯ್ ಅಗರ್ವಾಲ್ ಮತ್ತು ಉದಯ್ ದಾಸ್ ಅನ್ನುವ ಹೆಸರಿನಲ್ಲಿ ರೂಮ್ ಮಾಡಿದ್ದಾರೆ. ಕೆಲವು ಕಡೆ ಜಾರ್ಖಂಡ್ನವರು ಅಂದಿದ್ದಾರೆ, ಇನ್ನು ಕೆಲವು ಕಡೆ ತ್ರಿಪುರಾದವರು ಅಂದಿದ್ದಾರೆ. ಸಿ ಸಿ ಟಿ ವಿ ಫುಟೇಜ್ಗಳು ಸಿಗ್ತಾ ಇದ್ದಾವೆ. ಒಂದೊಂದೇ ಲಾಡ್ಜದು ರೂಮ್ ಬುಕ್ ಮಾಡೋವಾಗ ನಿಂತ್ಕೊಂಡಿರ್ತಾರಲ್ಲ ಕೌಂಟರ್ನಲ್ಲಿ, ಅದರದ್ದು ನಕಲಿ ಆಧಾರ್ ಕಾರ್ಡ್ಗಳನ್ನು ಆಯಾ ಹೆಸರಿನಲ್ಲಿ ನಕಲಿ ಆಧಾರ್ ಕಾರ್ಡ್ಗಳನ್ನು ಮಾಡ್ಕೊಂಡಿದ್ದಾರೆ ಇವನು ಮುಸವ್ವಿರು. ಇನ್ನೊಂದು ಕಡೆ ಯುಶ್ ಶಹಜಹಾನ್ ಪಟೇಲ್ ಅನ್ನುವ ಹೆಸರಿನಲ್ಲಿ ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ದ. ಮತ್ತಿನ್ನು ಅನುಮೋಲ್ ಕುಲಕರ್ಣಿ ಅನ್ನುವ ಹೆಸರಿನಲ್ಲಿ ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ದ. ಅನುಮೋಲ್ ಕುಲಕರ್ಣಿ ಆಧಾರ್ ಕಾರ್ಡು ಸಿಕ್ಕಿದ್ದಾವೆ. ಅನುಮೋಲ್ ಕುಲಕರ್ಣಿ ಅಡ್ರೆಸ್ಸು ಕಲಬುರಗಿದು, ನೋಡ್ತಾ ಇದ್ದಾರೆ ಇಲ್ಲಿ. ಅನುಮೋಲ್ ಕುಲಕರ್ಣಿ ಮತ್ತಿನ್ನೊಂದ ಆಧಾರ್ ಕಾರ್ಡ್ ಇದು, ಕಲಬುರಗಿ ಅಡ್ರೆಸ್ ಕೊಟ್ಟಿದ್ದ. ಮುಸವ್ವಿರ್ನ ಆಧಾರ್ ಕಾರ್ಡ್ನಲ್ಲಿ ಮಹಾರಾಷ್ಟ್ರ ಠಾಣೆ ಅಲ್ಲಿನ ಅಡ್ರೆಸ್ನಲ್ಲಿ ಇವನು ಮಾಡ್ಕೊಂಡಿದ್ದ ಆಧಾರ್ ಕಾರ್ಡ್. ಇಂಥ ಇನ್ನೂ ಅನೇಕ ದಾಖಲೆಗಳು ಸಿಕ್ಕಿದ್ದಾವೆ. ಹೋಗ್ತಾರೆ ಸಣ್ಣ ಸಣ್ಣ ಲಾಡ್ಜ್ಗೆ, ಲಾಡ್ಜ್ನವ್ರೇನು ಒಂದು ಜೆರಾಕ್ಸ್ ಆಧಾರ ಇದ್ದರೆ ರೂಮ್ ಕೊಡ್ತಾರೆ. ಹಂಗೆ ರೂಮ್ ಕೊಟ್ಟಿದ್ದಾರೆ. ರೂಮ್ ಮಾಡ್ಕೊಂಡು 2 ದಿನಕ್ಕೊಂದು ಸಲ ಜಾಗ ಬದಲಾಯಿಸ್ಕೊಂಡಿದ್ರು. ಇಂಥವರನ್ನು 10 ದಿವಸ ವಿಚಾರಣೆಗೆ ಪಡೆಯೋದಕ್ಕೆ NIA ರೀಸನ್ಸ್ ಕೊಡಬೇಕಲ್ಲ. ರೀಸನ್ಸ್ ಕೊಟ್ಟರು. ಏನು? ಇವರಿಗೆ ಫಂಡಿಂಗ್, ಫಾರಿನ್ ಫಂಡಿಂಗ್ ಆಗಿದೆ ಇವರಿಗೆ, ಯಾರ್ಯಾರು ದುಡ್ಡು ಹಾಕಿದ್ರು ಅನ್ನೋದರ ಇನ್ವೆಸ್ಟಿಗೇಷನ್ ಆಗಬೇಕು. ಸ್ಫೋಟಕಗಳು ಮತ್ತು ಸ್ಫೋಟಕದ ಕಚ್ಚಾ ವಸ್ತುಗಳನ್ನು ಎಲ್ಲೆಲ್ಲಿಂದ ಕಲೆಕ್ಟ್ ಮಾಡಿದ್ದಾರೆ, ಎಲ್ಲೆಲ್ಲಿಂದ ತಂದಿದ್ದಾರೆ, ಯಾರು ಕೊಟ್ಟರು ಇವರಿಗೆ, ತನಿಖೆಯಾಗಬೇಕು. ಹಿಂದಿನ ಸಂಚುಕೋರರು ಇನ್ನೂ ಯಾರು ಇದ್ದಾರಾ, ತನಿಖೆಯಾಗಬೇಕು. ಫಂಡಿಂಗ್ ಮಾಡಿದ ವಿದೇಶಿಗರು ಯಾರು? 4 ವರ್ಷದಿಂದ ಈ ತಾಹ ತಪ್ಪಿಸ್ಕೊಂಡು ಓಡಾಡ್ತಿದ್ನಲ್ಲ, ಎಲ್ಲೆಲ್ಲಿದ್ದ, ಯಾರು ಶೆಲ್ಟರ್ ಕೊಟ್ಟಿದ್ರು ಇವನಿಗೆ? ಬಾಂಬ್ ತಯಾರು ಮಾಡೋದನ್ನು ಇವ್ರು ಎಲ್ಲಿ ಕಲ್ತಿದ್ದಾರೆ? ರಾ ಮಟೀರಿಯಲ್ ಎಲ್ಲಿಂದ ತಂದರು? ಜೊತೆಗೆ ಐಡೆಂಟಿಫಿಕೇಷನ್ ಪರೇಡ್ ಆಗಬೇಕು. ಮುಸವ್ವಿರು ರಾಮೇಶ್ವರಂ ಕೆಫೆಗೆ ಬಂದು ಬಾಂಬ್ ಇಟ್ಟನಲ್ಲ, ಅನೇಕ ಜನ ನೋಡಿದ್ದಾರೆ ಅದನ್ನು, ಕೌಂಟರ್ನಲ್ಲಿದ್ದವ್ರು ನೋಡಿದ್ದಾರೆ. ಇವನೇ ನಾವು ಅಂತ ಗುರುತಿಸ್ಬೇಕು, ಐಡೆಂಟಿಫಿಕೇಷನ್ ಪರೇಡ್ ಆಗಬೇಕು. ಅದಕ್ಕೆ ಮುಖಕ್ಕೆ ಮುಸುಕು ಹಾಕ್ಕೊಂಡು ಯಾಕೆ ಬರ್ತಾರೆ ಅಂದರೆ, ಎಲ್ಲಿ ಐ ವಿಟ್ನೆಸ್ ಇರ್ತಾರೋ ಅಲ್ಲಿ ಆರೋಪಿಗಳ ಮುಖಕ್ಕೆ ಮುಸುಕು ಹಾಕ್ತಾರೆ, ಕಪ್ಪು ಬಟ್ಟೆ ಹಾಕೊಂಬಂದ್ರಲ್ಲ. ಯಾಕೆ?
ಐ ವಿಟ್ನೆಸ್ ಇದ್ದಂಥವ್ರು ನಂತರ ಗುರುತಿಸ್ಬೇಕು ಅವ್ರನ್ನ, ಆವಾಗ ಕೇಸ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ, ಹೌದು ಇವನೇ ಅಂತ ಹೇಳಬೇಕು. ಐಡೆಂಟಿಫಿಕೇಷನ್ ಪರೇಡು ಶಿಕ್ಷೆ ಕೊಡಿಸುವಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ. ಅದಕ್ಕೆ ಮುಖಕ್ಕೆ ಮಾಸ್ಕ್ ಹಾಕಿ ಕರ್ಕೊಂಬರ್ತಾ ಇರೋದು. ಬರೀ ಇದೊಂದೇ ಕೇಸಲ್ಲ, ಎಲ್ಲೆಲ್ಲಿ ಐ ವಿಟ್ನೆಸ್ ಇದ್ದಾರೋ ಅಲ್ಲಿ ಮುಖಕ್ಕೆ ಮಾಸ್ಕ್ ಹಾಕ್ತಾರೆ, ಆನಂತರ ಐ ವಿಟ್ನೆಸ್ನ ಕರ್ಕೊಂಬಂದು ಐಡೆಂಟಿಫಿಕೇಷನ್ ಪರೇಡ್ ಮಾಡಿಸ್ತಾರೆ. ಬಾಂಬ್ ಬ್ಲಾಸ್ಟ್ ಆದ ಮೇಲೆ ಇವರಿಗೆ ಯಾರ್ಯಾರು ಶೆಲ್ಟರ್ ಕೊಟ್ಟಿದ್ರು, ಪ್ರಚೋದನೆ ಏನು ಇವರಿಗೆ, ಪ್ರಚೋದನೆ ಕೊಟ್ಟಂಥವ್ರು ಯಾರು, ಅದೆಲ್ಲದರ ತನಿಖೆ ಆಗಬೇಕು, ಇನ್ನು 10 ದಿವಸ ವಿಚಾರಣೆ ಕೊಡಿ ಅಂತಂದರು. ಇಬ್ಬರು IED ಬಾಂಬ್ ತಯಾರಿಸುವಲ್ಲಿ ನಿಪುಣರು. ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅಂತ ಕರೀತಾರೆ IED, ಅದನ್ನು ತಯಾರಿಸುವಲ್ಲಿ ಎಕ್ಸ್ಪರ್ಟ್ಸ್ ಆಗಿದ್ದರು ಅವರು. ಇನ್ನೂ ಅನೇಕ ಕಚ್ಚಾ ವಸ್ತುಗಳು ಸಿಕ್ಕಿದ್ದಾವೆ ಅನ್ನುವ ಮಾಹಿತಿ ಇದೆ. ಅದರಲ್ಲೂ ಇದರ ಮಾಸ್ಟರ್ ಮೈಂಡ್ ಇದ್ನಲ್ಲ, ಮತಿನ್ ತಾಹ, 4 ವರ್ಷದಿಂದ ಎಸ್ಕೇಪ್ ಆಗಿದ್ದ, ಶಿವಮೊಗ್ಗದ ತೀರ್ಥಹಳ್ಳಿಯ ನಿವೃತ್ತ ಯೋಧನ ಮಗ, ಮನ್ಸೂರ್ ಅಹಮದ್ ಮಗ. ಇವನು ಫಾರಿನ್ನಿಂದ ಬಂದಿದ್ದ ದುಡ್ಡಿನಲ್ಲಿ ಮಜಾ ಮಾಡ್ಕೊಂಡಿದ್ದ. ಇವನು ಅನೇಕ ನಕಲಿ ಖಾತೆಗಳಿಂದ ಇವನಿಗೆ ದುಡ್ಡು ಬರ್ತಾಯಿತ್ತು, ಕ್ರಿಪ್ಟೋ ಕರೆನ್ಸಿ ದುಡ್ಡು ಬರ್ತಾಯಿತ್ತು. ಅದೆಲ್ಲದರ ತನಿಖೆ ಆಗಬೇಕು. ದೇಶಾದ್ಯಂತ ನೆಟ್ವರ್ಕ್ ಇದೆ ಇವನಿಗೆ. ಇವನಿಗೆ ಯಾರು ಸಲಹೆ ಸೂಚನೆ ಕೊಡುವಂಥವ್ರು ಇದ್ದಾರಾ, ಇವನು ಯಾರ್ಯಾರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಎಲ್ಲ ತನಿಖೆ ಆಗಬೇಕು. ಐಸಿಸ್ನ ಪ್ರಭಾವ, ಇಂಡಿಯನ್ ಮಾಡ್ಯೂಲ್ ಆಫ್ ಇಸ್ಲಾಮಿಕ್ ಸ್ಟೇಟ್ ಕಟ್ಟುವ ಪ್ರಯತ್ನದಲ್ಲಿದ್ದರು, ಆ ನೆಟ್ವರ್ಕ್ ಸೃಷ್ಟಿಸುವಂಥ ಪ್ರಯತ್ನದಲ್ಲಿದ್ದರು. ನಿನ್ನೆ ಡೀಟೇಲ್ ಹೇಳಿದ್ದೆ, 2020 ಜನವರಿಯಲ್ಲಿ ಬೆಂಗಳೂರಿನ ಸದ್ದುಗುಂಟೆ ಪಾಳ್ಯದಲ್ಲಿ ಮೀಟಿಂಗ್ ಕರೆದಿರ್ತಾರೆ ಇವರು, ಏನೇನು ಘನಂದಾರಿ ಕೆಲಸಗಳನ್ನು ಮಾಡಬೇಕು ಅಂತ ಚರ್ಚೆ ಮಾಡೋದಕ್ಕೆ. 16 ಜನ ಪೊಲೀಸರಿಗೆ ಮಾಹಿತಿ ಇರುತ್ತೆ, ರೇಡ್ ಮಾಡ್ತಾರೆ, ಎಸ್ಕೇಪ್ ಆಗ್ತಾರೆ, ಎಸ್ಕೇಪ್ ಆಗ್ಬಿಟ್ರು. 2020 ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ SI ವಿಲ್ಸನ್ ಮರ್ಡರ್ ಕೇಸ್ನಲ್ಲಿ ಇವರ ಕೈವಾಡ ಇದೆ. 2020 ನವೆಂಬರ್ ಮಂಗಳೂರಿನಲ್ಲಿ ಲಷ್ಕರೆ ತಯ್ಯಬಾ ಮತ್ತು ತಾಲಿಬಾನಿನ ಪರವಾಗಿ ಗೋಡೆ ಬರಹಗಳು ಕಾಣಿಸಿಕೊಳ್ತವೆ, ನೆನ್ನೆ ತೋರಿಸಿದೆ, ಓದಿ ಹೇಳಿದೆ ನಿಮಗೆ, ಇವರ ಕೈವಾಡ ಇದೆ. 2021 ಶಿವಮೊಗ್ಗ ತೀರ್ಥಹಳ್ಳಿ ತುಂಗಾ ತೀರದಲ್ಲಿ ಟ್ರಯಲ್ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ, ಇವರೇ ಮಾಡಿತ್ತು. 2022 ಆಗಸ್ಟ್ 15 ಶಿವಮೊಗ್ಗದಲ್ಲಿ ಪ್ರೇಮ್ ಸಿಂಗ್ಗೆ ಚಾಕು ಇರುತ್ತ, ಇದೇ ಟೀಮು. 2022 ನವೆಂಬರ್ 19 ಶಾರಿಕ್ ಕುಕ್ಕರ್ನಲ್ಲಿ ಬಾಂಬ್ ಇಟ್ಕೊಂಡು ಹೋಗುವಾಗ ಏಕಾಏಕಿ ಬ್ಲಾಸ್ಟ್ ಆಯಿತು ಮಂಗಳೂರಿನಲ್ಲಿ, ಇದೇ ಟೀಮ್ನವನು. ಈಗ ಮೊನ್ನೆ 2024 ಮಾರ್ಚ್ 1 ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್, ಅಗೇನ್ ಸೇಮ್ ಪೀಪಲ್. ಈ ವಿಷಯದಲ್ಲಿ ಈಗ ರಾಜಕೀಯ ಆರೋಪಗಳು, ಪ್ರತ್ಯಾರೋಪಗಳು. ವಿಪಕ್ಷ ನಾಯಕ R. ಅಶೋಕ್ ಮಾತಾಡಿದ್ರು, ಬಾಂಬ್ ಬ್ಲಾಸ್ಟ್ ಆದಾಗ ಬಿಸ್ನೆಸ್ ರೈವಲ್ರಿ ಅಂತ DK ಶಿವಕುಮಾರ್ ಅವರು ಹೇಳಿದ್ರು, DCM ಹೇಳಿದ್ರು. DCM ಅವರೇ ಹೇಳಿದ ಮೇಲೆ ತನಿಖೆ ಹಂಗೆ ನಡೆಯುತ್ತೆ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ದೇ ಆರ್ ಮೈ ಬ್ರದರ್ಸ್ ಅಂತ DK ಶಿವಕುಮಾರ್ ಹೇಳಿದರು. NIA ತನಿಖೆ ಶುರು ಮಾಡಿದ ಮೇಲೆ ಗೊತ್ತಾಯಿತು, ಸಿಸ್ಟರ್ ಅಂದರೆ ಈಗ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ನವರು, ಸಿಸ್ಟರ್ ಇರುವ ರಾಜ್ಯ ಮಮತಾ ಬ್ಯಾನರ್ಜಿಯವರ ರಾಜ್ಯದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅಂತ. ಇಲ್ಲಿ ಬ್ರದರು, ಅಲ್ಲಿ ಸಿಸ್ಟರು, ಎಲ್ಲಿ ಸೇಫ್ ಅಂತ ಉಗ್ರರಿಗೆ ಗೊತ್ತಿದೆ, ಅದಕ್ಕೆ ಅಲ್ಲಿ ಹೋಗಿದ್ದಾರೆ ಅಂತ. ಕೇಳಿಸ್ಕೊಡಿ. DK ಶಿವಕುಮಾರ್ ಅವರು ಹೇಳಿದ್ರು, ಇದು ಹೋಟ್ಲ್ಗಳ ಗಲಾಟೆ, ಹೋಟ್ಲ್ಗಳ ಮಧ್ಯೆ ಒಡಕಿನಿಂದ ಬಾಂಬನ್ನ ಬ್ಲಾಸ್ಟ್ ಮಾಡಿದ್ದಾರೆ, ಅದು ಸಣ್ಣ ಪ್ರಮಾಣದಲ್ಲಿ ಏನೋ ಮಾಡಿದ್ದಾರೆ, ವ್ಯಾಪಾರದ ಒಂದು ವ್ಯಾಜ್ಯ ಅಂದ್ರೆ. ಪೊಲೀಸರು ಎಡ್ಯಾರು, DK ಶಿವಕುಮಾರ್ ಅವರು ಎಡ್ ಹೇಳಿದ್ಮೇಲೆ ಪೊಲೀಸರು ಅದೇ ಜಾಡಲ್ಲಿ ತನಿಖೆ ಮಾಡಬೇಕು. ಕುಕ್ಕರ್ ಬ್ಲಾಸ್ಟ್ ಆದಾಗೂ ಕೂಡ, ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆದಾಗೂ ಕೂಡ ಇಮಿಡಿಯೇಟ್ ಆಗಿ ಅಲ್ಲಿ ಎಂಟ್ರಿ DK ಶಿವಕುಮಾರ್ ಅವರು, ಅವ್ರು ನಮ್ಮ ಬ್ರದರ್ಸ್ ಅಂದ್ಬಿಟ್ರು. ಯಾವಾಗ NIA ಎಂಟ್ರಿ ಆಯಿತು ಆಗ ಇದರ ನಿಜ ಸ್ಥಿತಿ ಬಯಲಾಗುವಂಥದ್ದು 1 ವಾರದಲ್ಲೇ ಗೊತ್ತಾಗ್ಬಿಡ್ತು. ಕಾಂಗ್ರೆಸ್ಸಿನ ಸಹೋದರಿ, ಆತ್ಮೀಯ ಸಹೋದರಿ ಮಮತಾ ಬ್ಯಾನರ್ಜಿಯವರ ರಾಜ್ಯದಲ್ಲಿ ಅವರು ಸಿಕ್ಕಿರೋವಂಥದ್ದು. ಇಲ್ಲಿ ಬ್ರದರ್ಸ್ ಆಯಿತು, ಅಲ್ಲಿ ಸಿಸ್ಟರ್ ಹತ್ರ ಸಿಕ್ಕಿದ್ದಾರೆ. ಈಗ ಎಲ್ಲೇ ಘಟನೆ ಆದರೂ ಕೂಡ ಅವರು ಸೇಫ್ ಯಾವುದು, ಯಾವ ರಾಜ್ಯ ಅಂತ ಹುಡುಕ್ತಾರೆ ನೋಡಿ. DK ಶಿವಕುಮಾರ್ ಅವರು ಹೇಳಿದ್ರು, ಇದು
ಲೋಕಸಭಾ ಚುನಾವಣೆಯ ಪ್ರಚಾರ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಮೈಸೂರಿಗೆ ಬರ್ತಾ ಇದ್ದಾರೆ. 4 ಗಂಟೆಗೆ ಅಂತ ಕಾರ್ಯಕ್ರಮ ಡಿಸೈಡ್ ಆಗಿತ್ತು, 5 ಗಂಟೆಗೆ ಮುಂದೋಗಿದೆ, 1 ತಾಸು ಲೇಟಾಗಿ. ನಾಳೆ ಬಿ ಜೆ ಪಿಯವರ ಮ್ಯಾನಿಫೆಸ್ಟೋ ಬರುತ್ತೆ, ಮೋದಿಯವರಲ್ಲಿ ಇರ್ತಾರೆ, ಆ ಕಾರ್ಯಕ್ರಮ ತಡ ಆಗಬಹುದು ಅಂತ. 4 ಗಂಟೆಗೆ ಮೈಸೂರಿನಲ್ಲಿದ್ದ ಕಾರ್ಯಕ್ರಮವನ್ನು 5 ಗಂಟೆಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ನಾಳೆ ಮೋದಿಯವರ ಜೊತೆ ವೇದಿಕೆಯ ಮೇಲೆ ಹಾಲಿ ಪ್ರಧಾನಿಗಳ ಜೊತೆ ಮಾಜಿ ಪ್ರಧಾನಿ ದೇವೇಗೌಡರು ಇರ್ತಾರೆ. 4 ಲೋಕಸಭಾ ಕ್ಷೇತ್ರಗಳನ್ನು ಕಾನ್ಸಂಟ್ರೇಟ್ ಮಾಡಿಕೊಂಡು ಪ್ರಚಾರ ಇದು. ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ 4 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪರ ಮೋದಿ ಮತಯಾಚನೆ. 5 ಗಂಟೆಗೆ ಮೈಸೂರು ಏರ್ಪೋರ್ಟಿಗೆ ಬಂದಿಳಿತಾರೆ, ಅಲ್ಲಿಂದ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಬಿ ಜೆ ಪಿಯ ಈ ಸಮಾವೇಶ. ಬಿ ಜೆ ಪಿಯಿಂದ ಅಫ್ಕೋರ್ಸ್ ಯಡಿಯೂರಪ್ಪನವರು, ವಿಜಯೇಂದ್ರ ಅವರೆಲ್ಲ ವೇದಿಕೆಯ ಮೇಲೆ ಇರ್ತಾರೆ, ಕುಮಾರಸ್ವಾಮಿಯವರು, ದೇವೇಗೌಡರು ಇರ್ತಾರೆ. ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನದ ಕ್ಯಾಂಡಿಡೇಟ್ಗಳಿರ್ತಾರೆ. ಇದನ್ನು ಮುಗಿಸ್ಕೊಂಡು ಮಂಗಳೂರು, ನೇರವಾಗಿ ಮಂಗಳೂರಿಗೆ ಹೋಗ್ತಾರೆ. 7:45 ಅಂತ ಡಿಸೈಡ್ ಆಗಿರೋದು, ಸಹಜವಾಗಿ ಅದು 1 ತಾಸು ಲೇಟ್ ಆಗುತ್ತೆ, 8:45 ಆಗ್ಬೋದು. ನಾರಾಯಣಗುರು ಸರ್ಕಲ್ನಿಂದ ರೋಡ್ ಶೋ ಶುರುವಾಗುತ್ತೆ. ನಾರಾಯಣಗುರು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ 2 ಕಿಲೋಮೀಟರ್ ರೋಡ್ ಶೋ ಹೋಗ್ತಾರೆ. ನವಭಾರತ ಸರ್ಕಲ್ ತನಕ ರೋಡ್ ಶೋ. ಸೊ ಕರ್ನಾಟಕದಲ್ಲಿ 2ನೇ ಸುತ್ತಿನ ಪ್ರಚಾರ. ಮೊದಲಿಗೆ ಕಲಬುರಗಿ ಮತ್ತು ಶಿವಮೊಗ್ಗದಲ್ಲಿ ಮಾಡಿದ್ದಾರೆ, ಈಗ ಮೈಸೂರು ಮತ್ತು ಮಂಗಳೂರು. ಮುಖ್ಯಮಂತ್ರಿಗಳು ನೆನ್ನೆ ಹೋಗ್ಬಿಟ್ರು ಮೈಸೂರಿಗೆ, ನೆನ್ನೆ ಇವತ್ತು ಅವರು ಮೈಸೂರಿನಲ್ಲಿದ್ದಾರೆ. ಅದೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದೆ ಹೇಳ್ತೀನಿ ನಾನು. ಈಗ ಮೋದಿ ಬರೋದ್ರ ಬಗ್ಗೆ ನಂದೇನೂ ಅಭ್ಯಂತರ ಇಲ್ಲ, ಬಟ್ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದನ್ನು ತಿಳಿಸ್ಬೇಕು ಮೋದಿ ಅಂದರು. ಸಿದ್ದರಾಮಯ್ಯನವ್ರು ಹೇಳಿದ್ದು ಕೇಳಿಸ್ಕೊಳ್ಳಿ. ಬರಲಿ ಪಾಪ ಬರಲಿ, ಮೋದಿಯವರು ಬಂದು ಹೋಗಕ್ಕೆ ನಮ್ದೇನು ತಕರಲ್ಲ, ಬಿಕಾಸ್ ಈಸ್ ಎ ಪ್ರೈಮ್ ಮಿನಿಸ್ಟರ್ ಬಂದು ಮಾಡಲಿ. ಬಟ್ ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ ಅಂತ ಕರ್ನಾಟಕದ ಜನರಿಗೆ ಹೇಳಬೇಕು. ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಏನು ಮಾಡಿದ್ದಾರೆ, ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅದಕ್ಕೆ ಏನು ಮಾಡಿದ್ದಾರೆ, ಬರಗಾಲ ಬಂದಿದೆ, ಬರಗಾಲಕ್ಕೆ ಇವತ್ತಿನವರೆಗೆ ಯಾಕೆ ದುಡ್ಡು ಕೊಟ್ಟಿಲ್ಲ, ಇದೆಲ್ಲ ಉತ್ತರ ಹೇಳಬೇಕು ಜನರಿಗೆ. ಅದೇ ಹೇಳದ್ನಲ್ಲ ನಾನು, ಸಿದ್ದರಾಮಯ್ಯನವ್ರು ನೆನ್ನೆನೇ ಹೋಗ್ಬಿಟ್ಟಿದ್ದಾರೆ ಮೈಸೂರಿಗೆ. ಮೈಸೂರು, ಚಾಮರಾಜನಗರ ಜಿದ್ದಿಗೆ ಬಿದ್ದುಬಿಟ್ಟಿದ್ದಾರೆ ಅವರು. ಸಹಜ ಅದು. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ತು, ಎಷ್ಟು ಕ್ಷೇತ್ರಗಳನ್ನು ಗೆಲ್ತು ಅನ್ನೋದು ಮ್ಯಾಟರ್ ಆಗುತ್ತೆ ಡೆಫಿನೆಟ್ಲಿ. ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ಗೆ, ಅವ್ರ ನಾಯಕತ್ವದಲ್ಲಿ ಎಷ್ಟು ಗೆದ್ದು ಅಂತ, ಎಷ್ಟು ಗೆದ್ದರು ಅನ್ನೋದರಷ್ಟೇ ಮುಖ್ಯ ಯಾವ್ಯಾವ ಕ್ಷೇತ್ರಗಳು ಅಂತ. ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರು, ಜನಪ್ರಿಯ ಮುಖ್ಯಮಂತ್ರಿ, ಮಾಸ್ ಲೀಡರ್ ಆದರೆ ತಮ್ಮ ತವರು ಜಿಲ್ಲೆನ ಗೆಲ್ಲಕ್ಕಾಗಲಿಲ್ಲ ಅಂತ ಮಾತಾಡ್ಕೋತಾರೆ. ಇವರು ಗೆದ್ದಿರುವ ವರುಣ ವಿಧಾನಸಭಾ ಕ್ಷೇತ್ರ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ತಮ್ಮ ಕ್ಷೇತ್ರ ಇರುವ ಲೋಕಸಭಾ ಕ್ಷೇತ್ರವನ್ನೇ ಇವ್ರು ಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಎಂಥ ಜನಪ್ರಿಯತೆ ಅಂತ ಮಾತಾಡ್ಕೋತಾರೆ. ಅದಕ್ಕೆ ಹಠಕ್ಕೆ ಬಿದ್ದಿದ್ದಾರೆ ಸಿದ್ದರಾಮಯ್ಯನವರು. ಎಲ್ಲಿ ತನಕ ಅಂದರೆ ಇಮೋಷ್ನಲ್ ಅಪೀಲ್ ಮಾಡ್ತಿದ್ದಾರೆ, ನಾನು ಬೇಕೋ ಬೇಡೋ ನಿಮಗೆ, ಬೇಕು ಅಂದರೆ ಗೆಲ್ಸಿ ಇಲ್ಲಿ ಅಂತ, ಬೇಕು ಅಂದರೆ ಗೆಲ್ಸಿ ಇಲ್ಲಿ ಅಂತ. ಹೆಂಗೆ ಸಿದ್ದರಾಮಯ್ಯನವ್ರಿಗೆ ವರುಣ ಚಾಮರಾಜನಗರ ಚಾಲೆಂಜು, ಡಿ ಕೆ ಶಿವಕುಮಾರ್ಗೆ ಬೆಂಗಳೂರು ಗ್ರಾಮಾಂತರ ಚಾಲೆಂಜು. ತಮ್ಮನ್ನೇ ಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ, ಇವರೆಂಥ ಮಾಸ್ ಲೀಡ್ರು ಅಂತ ಮಾತಾಡಬಹುದು ನಾಳೆ. ಆ ಸಿಚುವೇಶನ್ ತಂದ್ಕೊಳ್ಬಾರ್ದು ಅಂತ ಇಬ್ಬರೂ ಒಂದು ಪ್ರಯತ್ನದಲ್ಲಿದ್ದಾರೆ. ಇವತ್ತು ನೋಡಿ ಪ್ರಯತ್ನ ಎಲ್ಲಿಗೆ ಹೋಯಿತು ಅಂದರೆ, ಶ್ರೀನಿವಾಸ್ ಪ್ರಸಾದರನ್ನು ಭೇಟಿಯಾದರು ಸಿದ್ದರಾಮಯ್ಯನವರು. 7 ವರ್ಷಗಳ ನಂತರ ಆಯಿತು ಮೈಸೂರಿನಲ್ಲಿ ಜಯಲಕ್ಷ್ಮೀಪುರಂನಲ್ಲಿ ಶ್ರೀನಿವಾಸ್ ಪ್ರಸಾದರ ಮನೆ, ಅಲ್ಲಿಗೆ ಹೋಗಿ ಭೇಟಿಯಾದರು. 7 ವರ್ಷಗಳ ನಂತರ ಆಯಿತು. ರಾಜಕೀಯದಲ್ಲಿ ಯಾರೂ ಶಾಶ್ವತ ಮಿತ್ರರಲ್ಲ, ಯಾರೂ ಶಾಶ್ವತ ಶತ್ರುಗಳಲ್ಲ. ಇದೇ ಉದಾಹರಣೆ. ಆ್ಯಕ್ಚುಲಿ ಹಾಲಿ ಸಂಸದರು, ಚಾಮರಾಜನಗರದ ಹಾಲಿ ಸಂಸದರು ಶ್ರೀನಿವಾಸ್ ಪ್ರಸಾದ್ ಬಿ ಜೆ ಪಿ ಸಂಸದರು. 2013ರಿಂದ 2018ರ ತನಕ ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮೊದಲನೇ ಟರ್ಮು, ಆ ಟರ್ಮ್ನಲ್ಲಿ ಶ್ರೀನಿವಾಸ್ ಪ್ರಸಾದ್ 2013ರಲ್ಲಿ ಕಂದಾಯ ಸಚಿವರು, ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟ್ರು, ಬಟ್ 5 ವರ್ಷ ಮಿನಿಸ್ಟರ್ ಆಗಲಿಲ್ಲ. 2013ರಲ್ಲಿ ಸರ್ಕಾರ ಬಂತು, 2016ರಲ್ಲಿ ಕ್ಯಾಬಿನೆಟ್ ರೀಶಫಲ್ ಮಾಡಿದ್ರು ಸಿದ್ದರಾಮಯ್ಯನವರು, ಸಂಪುಟ ಪುನರ್ರಚನೆ ಮಾಡಿದ್ರು. ಶ್ರೀನಿವಾಸ್ ಪ್ರಸಾದ್ನವರು ಕೈಬಿಟ್ರು, ಅಂಬರೀಷ್ ಆವಾಗ ವಸತಿ ಸಚಿವರು, ಅಂಬರೀಷ್ ಅವ್ರನ್ನೂ ಕೈಬಿಟ್ಬಿಟ್ರು. ಹೇಳದೆ ಕೇಳದೆ ಅದು
ಇಂಥ ಕಾರಣಕ್ಕೆ ನಿಮ್ಮನ್ನು ಕ್ಯಾಬಿನೆಟ್ನಿಂದ ಕೈ ಬಿಡ್ತೀವಿ, ಏನೂ ಹೇಳಿಲ್ವಂತ ಕೈ ಬಿಟ್ಬಿಟ್ರಂತೆ. ಶ್ರೀನಿವಾಸ ಪ್ರಸಾದ್ ಸಿಟ್ಟಿಗೆದ್ಬಿಟ್ರು, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟುಬಿಟ್ರು. ಬೈ ಎಲೆಕ್ಷನ್ ಆಯಿತು, ನಂಜನಗೂಡು ಬೈ ಎಲೆಕ್ಷನ್. 2016 ಕತೆ ನಾನು ಹೇಳೋದು. ಬೈ ಎಲೆಕ್ಷನ್ನಲ್ಲಿ BJP ಹೋಗಿ ಇವರು ಕ್ಯಾಂಡಿಡೇಟ್ ಅವರು, ಈ ಕಳಲೆ ಕೇಶವಮೂರ್ತಿ JDSನಲ್ಲಿದ್ದರು, ಸಿದ್ದರಾಮಯ್ಯನವ್ರು ಕರ್ಕೊಂಬಂದು ನಂಜನಗೂಡು ಬೈ ಎಲೆಕ್ಷನ್ಗೆ ಕ್ಯಾಂಡಿಡೇಟ್ ಮಾಡಿದ್ರು. ಗುಂಡ್ಲುಪೇಟೆ ನಂಜನಗೂಡು ಎರಡು ಬೈ ಎಲೆಕ್ಷನ್ ಒಟ್ಟೊಟ್ಟಿಗೆ ನಡೆದು. ಶ್ರೀನಿವಾಸ ಪ್ರಸಾದು ಕಾಂಗ್ರೆಸ್ನಿಂದ ಗೆದ್ದಿದ್ದರು ನಂಜನಗೂಡಿಗೆ, ಮಂತ್ರಿ ಸ್ಥಾನದಿಂದ ಕೈ ಬಿಟ್ಟಿದ್ದಕ್ಕೆ ಸಿಟ್ಟಿಗೆದ್ದು ರಾಜೀನಾಮೆ ಕೊಟ್ಟರು. ಇವ್ರನ್ನ ಮಂತ್ರಿ ಸ್ಥಾನದಿಂದ ಕೈಬಿಟ್ಟು ಕಾಗೋಡು ತಿಮ್ಮಪ್ಪನವ್ರನ್ನು ಸಿದ್ದರಾಮಯ್ಯನವ್ರು ಮಿನಿಸ್ಟರ್ ಮಾಡಿದ್ರು, ಕಂದಾಯ ಸಚಿವರನ್ನು ಮಾಡಿದ್ರು. ಅಂಬರೀಷು ಜಗಳ ಮಾಡ್ಕೊಂಡು ದೂರ ಆಗಿದ್ದವಾಗಲೇ ಶ್ರೀನಿವಾಸ ಪ್ರಸಾದ್ BJP ಕ್ಯಾಂಡಿಡೇಟು, ಕಳಲೆ ಕೇಶವಮೂರ್ತಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆದರು. ಶ್ರೀನಿವಾಸ ಪ್ರಸಾದರನ್ನು ಸೋಲಿಸ್ಬಿಟ್ರು ಸಿದ್ದರಾಮಯ್ಯನವರು, ಸೋತ್ಬಿಟ್ರು ಶ್ರೀನಿವಾಸ ಪ್ರಸಾದ್ ಬೈ ಎಲೆಕ್ಷನ್ನಲ್ಲಿ. ಅದಾದ ಮೇಲೆ ಬಂತಲ್ಲ 2018 ಚುನಾವಣೆ, ಶ್ರೀನಿವಾಸ ಪ್ರಸಾದ್ ವರುಣಾದಲ್ಲಿ ಹೆಂಗೆ ಸಿದ್ದರಾಮಯ್ಯನವ್ರು ಗೆಲ್ತಾರೆ ನೋಡೋಣ ಅಂತ ನಿಂತ್ಕೊಂಡ್ರು. ವರ್ಣ ಅಲ್ಲ, ಚಾಮುಂಡೇಶ್ವರಿ ಹೆಂಗೆ ಗೆಲ್ತಾರೆ ಸಿದ್ದರಾಮಯ್ಯನವರು ಅಂತ. ಅಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಸ್ಟ್ರಾಂಗ್ ಆಗಿ GT ದೇವೇಗೌಡರು ಇದ್ದರು JDSನಿಂದ, ಶ್ರೀನಿವಾಸ ಪ್ರಸಾದರ ನೇರ ಬೆಂಬಲ. ಇವರು BJPಲಿದ್ದರು. ಸಿದ್ದರಾಮಯ್ಯನವರು ಲಾಸ್ಟಿಗೆ ಹೆಂಗೆ ಟೆನ್ಷನ್ ಆಗ್ಬಿಟ್ರು ಅಂದರೆ ಗೊತ್ತಾಯ್ತದೆ ಇದನ್ನೇ ಎಡವಟ್ಟು ಆಗುತ್ತಿಲ್ಲ ಅಂತ. ಬಾದಾಮಿಗೂ ಹೋಗಿ ನಾಮಿನೇಷನ್ ಮಾಡಿದ್ರು. ಬಾದಾಮಿಯಲ್ಲಿ ಅವ್ರು ಗೆದ್ದಿದ್ದು ದೊಡ್ಡದು, 1800 ಚಿಲ್ಲರೆ ಏನೋ ಓಟು, ಅಷ್ಟೇ ಓಟ್ನಲ್ಲಿ ಗೆದ್ದರು, ರಾಜಕೀಯ ಸೇಫ್ ಆಯಿತು. ನಂಜನಗೂಡು ಬೈ ಎಲೆಕ್ಷನ್ನಲ್ಲಿ ತಮ್ಮನ್ನು ಸೋಲಿಸಿದ ಸೇಡನ್ನು ಶ್ರೀನಿವಾಸ ಪ್ರಸಾದ್ ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯನವರನ್ನು ಸೋಲಿಸುವ ಮೂಲಕ ತೀರಿಸ್ಕೊಂಡ್ರು. ಏನು ಮಾತುಕತೆ ಆಯ್ತು ಕೇಳೋಣ. ಪಕ್ಷಕ್ಕೆ ಬೆಂಬಲ ಕೊಡಿ ಅಂತ ಏನಾದ್ರೂ ಕೇಳಿದ್ರೆ ಸರ್? ಈಗಾಗಲೇ ನಿವೃತ್ತಿ ಘೋಷಣೆ ಮಾಡಿದ್ದಾರೆ, ಸಹಜವಾಗಿ ಕೇಳ್ತಾರೆ. ರಾಜಕಾರಣ ಚರ್ಚೆ ಆಗಿದೆ ಸರ್? ಅಷ್ಟು ದೀರ್ಘವಾಗಿ ಚರ್ಚೆ ಆಗಿದೆ ರಾಜಕಾರಣ, ಚರ್ಚೆ ಆಗಿಲ್ಲ, ಚರ್ಚೆ ಮಾಡಿಲ್ಲ ರಾಜಕಾರಣದ ಬಗ್ಗೆ. ಬೇರೆ ಬೇರೆ ನೆನಪುಗಳು ನಾವು ಮಾಡ್ಕೊಂಡು ಅಷ್ಟೇ, ಬರೋದು ಇಲ್ಲ, ಹೋಗೋದು ಇಲ್ಲ. ಖುಷಿ ಆಯ್ತಾ ಸರ್ ಬಹಳ ವರ್ಷದ ನಂತರ ಭೇಟಿ ಮಾಡಿದ್ರಿ? ಸಹಜವಾಗಿ ಸಹಜವಾಗಿ ಖುಷಿ ಆಯ್ತು. ಬಹಳ ದೀರ್ಘಕಾಲದಿಂದ ಸ್ನೇಹಿತರಾಗಿದ್ದವರು, ರಾಜಕೀಯವಾಗಿ ಅವರು BJP ಹೋಗಿದ್ರು, ನಾನು ಕಾಂಗ್ರೆಸ್ನಲ್ಲಿದ್ದೆ. ಈಗ ರಿಟೈರ್ ಆಗ್ಬಿಟ್ಟಿದ್ದಾರೆ, ರಿಟೈರ್ಡ್ ಆದ್ಮೇಲೆ ನಾನು ಬರಕ್ ಆಗಿರ್ಲಿಲ್ಲ, ರಿಟೈರ್ಡ್ ಆದ್ಮೇಲೆ ಮಾತಾಡ್ಸೋಣ ಮತ್ತೆ ಅವ್ರ ಆರೋಗ್ಯನೂ ವಿಚಾರಿಸೋಣ ಅಂತ ಬಂದಿದ್ದೀವಿ. ನೀವು ಕಾಂಗ್ರೆಸ್ ನಲ್ಲಿ ಇದ್ದವರು, ಕಾಂಗ್ರೆಸ್ ಬಗ್ಗೆ ಸಿಂಪತಿ ಇರಲಿ ಅಂತ ಹೇಳಿದ್ದೀನಿ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.